ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಂದರೆ ಎಲ್ಲರಿಗೂ ನೆನಪಾಗೋದೆ ಕಂಠಿ ಹಾಗೆ ಸ್ನೇಹ ಮದುವೆ. ಹೌದು, ಸದ್ಯಕ್ಕೆ ನಡೀತಾ ಇರುವಂತಹ ಕಂಠಿ ಹಾಗೆ ಸ್ನೇಹ ಮದುವೆ ಎಲ್ಲರ ಕುತೂಹಲ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಒಂದಾಗ್ತಾರಾ, ಇಲ್ಲ ಇವರಿಬ್ಬರಿಗೆ ಮದುವೆ ಆಗುತ್ತಾ, ಇಲ್ಲ ಬೇರೆ ಬೇರೆ ಅವ್ರಿಗೆ ಮದುವೆ ಆಗ್ಬಿಡುತ್ತಾ, ಏನಾಗುತ್ತೋ ಏನೋ ಅಂತ ವೀಕ್ಷಕರಿಗೆ ತುಂಬಾ ಕುತೂಹಲ ಮೂಡ್ತಿದೆ. ಹೌದು, ಈಗ ನಾವು ಲಾಸ್ಟು ಎಪಿಸೋಡಲ್ಲಿ ನೋಡಿದ ಹಾಗೆ ಕಂಠಿ ಹಾಗೆ ಸ್ನೇಹ ಇಬ್ಬರದು ಕೂಡ ರಿಸೆಪ್ಷನ್ ಆಗಿರುತ್ತೆ. ರಿಸೆಪ್ಷನ್ ಮುಗಿದ ಮೇಲೆ ಇಬ್ಬರೂ ಕೂಡ ಡ್ಯಾನ್ಸನ್ನು ಮಾಡ್ತಾರೆ ಸ್ಟೇಜ್ ಮೇಲೆ. ಅವರವರ ಪಾರ್ಟ್ನರ್ ಅಂದರೆ ಜೋಡಿಗಳ ಜೊತೆಯೇ ಅವರು ಡ್ಯಾನ್ಸನ್ನು ಮಾಡ್ತಾ ಇರ್ತಾರೆ. ಆದರೆ ಒಬ್ಬರನ್ನ ಒಬ್ಬರು ಅಂದರೆ ಸ್ನೇಹ ಜೊತೆ ಕಂಠಿ ಇದ್ದ ಹಾಗೆ ಅವಳು ಸ್ನೇಹ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಹಾಗೆ ಕಂಠಿನೂ ಕೂಡ ಅಷ್ಟೇ ಸ್ನೇಹ ಜೊತೆಯೇ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅನ್ನೋ ಇಮ್ಯಾಜಿನೇಷನಲ್ಲಿ ಅವನು ಕೂಡ ಡ್ಯಾನ್ಸ್ ಮಾಡ್ತಾನೆ. ಸೊ ಇಬ್ಬರೂ ಕೂಡ ಡ್ಯಾನ್ಸ್ ಮಾಡಿ ರಿಸೆಪ್ಷನ್ ಮುಗಿದ ಮೇಲೆ ನೆಕ್ಸ್ಟು ಮುಹೂರ್ತ ನಡೀತಾ ಇರುತ್ತೆ. ಮುಹೂರ್ತಕ್ಕೆ ಎಲ್ಲ ತಯಾರಿನೂ ನಡೀತಾ ಇರುತ್ತೆ. ಈ ಕಡೆ ಸುಮಾ ಹಾಗೆ ಸಹನಾ ಅವರಿಬ್ಬರ ಜೊತೆ ಕಂಠಿ ಫ್ರೆಂಡ್ಸು ಎಲ್ಲರೂ ಕೂಡ ಸೇರಿಕೊಂಡು ಈ ಮದುವೆ ಆಗೋದು, ಕಂಠಿ ಸ್ನೇಹ ಹಾಕ ಮದುವೆ ಆಗ್ತಾ ಇರೋದು ನಮ್ಮ ಎಲ್ಲರಿಗೂ ಯಾರಿಗೂ ಕೂಡ ಇಷ್ಟನೇ ಆಗ್ತಿಲ್ಲ, ಏನು ಮಾಡೋದು ಅಂತ ಕೂಡ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಸಹನಾ ಅವರು ಕೂಡ ಹೇಳ್ತಾ ಇರ್ತಾರೆ, ನನಗೂ ಕೂಡ ಇಷ್ಟ ಇಲ್ಲ ಈ ಮದುವೆ ಅಂತ. ಏನು ಮಾಡೋದು ಅಂದಾಗ ಸುಮಾ ಹೇಳ್ತಾಳೆ, ನಾನೀಗಾಗಲೇ ಒಂದು ಸರಿ ನಾನು ಸ್ನೇಹ ಹಾಕ ಇರುವ ರೂಮ್ಗೆ ಕಂಠಿ ಅವ್ರನ್ನ ಕಳಿಸಿದ್ದೆ, ಮಾತಾಡಿ ಬಗೆಹರಿಸ್ಕೊಳ್ಳಿ, ಏನಾದರೂ ವರ್ಕೌಟ್ ಆಗುತ್ತಾ ಅಂತ ಹೇಳಿಬಿಟ್ಟು, ಆದರೆ ಏನೂ ಆಗಲಿಲ್ಲ, ಎಲ್ಲನೂ ನಾರ್ಮಲ್ ಆಗೋಯಿತು. ಏನು ಮಾಡೋದು ಅಂತ ಯೋಚಿಸ್ತಾ ಇರಬೇಕಾದ್ರೆ ಹಾಗೆ ಅಲ್ಲಿ ಮುತ್ತು ಕೂಡ ಬರ್ತಾನೆ, ಹೌದು ನನಗೂ ಕೂಡ ಈ ಮದುವೆ ಇಷ್ಟ ಇಲ್ಲ, ಸ್ನೇಹ ಹಾಗೆ ಕಂಠಿ ಇಬ್ಬರೇ ಮದುವೆ ಆಗಬೇಕು ಅಂತ ಅವನು ಕೂಡ ಹೇಳ್ತಾನೆ. ಏನಾದರೂ ಪ್ಲ್ಯಾನ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಸೇರ್ಕೋತೀನಿ, ಅವರಿಬ್ಬರ ಮದುವೆ ನಿಲ್ಲಿಸ್ಬೇಕು, ಕಂಠಿ ಹಾಗೆ ಸ್ನೇಹ ಅಕ್ಕನೇ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಹಾಗೆ ಮುಂಗುಸಿ ಕೂಡ ಹೇಳ್ತಾನೆ, ಅಕ್ಕ ಸಹನಾ ಅಕ್ಕ ನಿಮ್ಮಿಂದನೇ ಈ ಮದುವೆ ನಿಲ್ಲಿಸೋಕ್ಕಾಗೋದು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಏನೋ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ಪ್ರೊಮೋ ಆಗಿರುತ್ತೆ ಮಂಡೆ ಪ್ರೊಮೋ. ಸೊ ಮುಂದೆ ಇಬ್ಬರದ್ದು ಮದುವೆ ಆಗುತ್ತಾ ಆಗಲ್ವಾ, ಇಲ್ಲ ಕಂಠಿ ಸ್ನೇಹದೇ ಬಂಗಾರಮ್ಮ ಅವರೆಲ್ಲರೂ ನಿಂತ್ಕೊಂಡು ಪುಟ್ಟಕ್ಕ ಎಲ್ಲರೂ ನಿಂತ್ಕೊಂಡು ಕಂಠಿ ಸ್ನೇಹನೇ ಒಂದು ಮಾಡ್ತಾರಾ ಅನ್ನೋದನ್ನು ನೆಕ್ಸ್ಟ್ ವಾರದಲ್ಲಿ ತೋರಿಸ್ತಾರೆ. ಆಲ್ಮೋಸ್ಟ್ ನೆಕ್ಸ್ಟ್ ವಾರನೇ ಮಾಡಿಬಿಡ್ತಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್ ವಾರ ಫುಲ್ಲು ಕಂಠಿ ಹಾಗೆ ಸ್ನೇಹಳ ಮುಹೂರ್ತದ ಎಪಿಸೋಡ್ಸ್ಗಳೇ ಪ್ರಸಾರ ಆಗುತ್ತೆ. ಸೊ ಮುಂದೆ ನೋಡೋಣ ನಾವು ಅಂದರೆ ಏನಾಗುತ್ತೆ ಏನು ಅಂತ. ಸೊ ಇದಿಷ್ಟು ಹೈಲೈಟ್ಸು. ಸೊ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ, ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.